ನಮಸ್ಕಾರ, ಇದು ಸುವರ್ಣ ನ್ಯೂಸ್, ನಾನು ನವಿತಾ ಜೈನ್. ಧಾರ್ಮಿಕ ಗ್ರಂಥ ಭಗವದ್ಗೀತೆ ಅಸಮಾನತೆಯ ಬೀಜ ಬಿತ್ತುವುದರ ಮೂಲಕ ರೋಗಗ್ರಸ್ತ ಸಮಾಜಕ್ಕೆ ನಾಂದಿ ಹಾಡಿದೆ ಅಂತ ಹಿರಿಯ ಸಾಹಿತಿ ಪ್ರೊಫೆಸರ್ ಅರವಿಂದ ಮಾಲಗತ್ತಿ ಹೇಳಿದ್ದಾರೆ. ಮೈಸೂರಿನ ರಾಣಿ ಬಹದ್ದೂರ್ ಸಭಾಂಗಣದಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ಈ ರೀತಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಭಗವದ್ಗೀತೆ ಬರೀ ದ್ವಂದ್ವಗಳ ಶಿಖರವಾಗಿದೆ, ಇದೊಂದು ರೀತಿಯಲ್ಲಿ ಹಿಮ್ಮುಖದ ಡೋಲು ಇದ್ದಂತೆ. ಈ ಗ್ರಂಥದಲ್ಲಿ ಇರುವ ವಿಚಾರಗಳೆಲ್ಲ ಕೇವಲ ವೈದಿಕ ಶ್ರೇಷ್ಠ ಅನ್ನೋದನ್ನ ಪ್ರತಿಪಾದಿಸುತ್ತದೆಯೇ ಹೊರತು ಸಮಗ್ರ ಭಾರತೀಯರನ್ನ ಒಳಗೊಂಡ ಧರ್ಮಗ್ರಂಥವಾಗಲು ಸಾಧ್ಯವೇ ಇಲ್ಲ ಎಂದಿದ್ದಾರೆ. ಇದೇ ಸಂದರ್ಭ ಪ್ರೊಫೆಸರ್ KS ಭಗವಾನ್ ಕೂಡ ಧಾರ್ಮಿಕ ಗ್ರಂಥ ಭಗವದ್ಗೀತೆ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಅನುಮತಿ ದೊರೆತರೆ ಈ ಗ್ರಂಥವನ್ನ ಸುಟ್ಟು ಹಾಕೋದಾಗಿ ಹೇಳಿದ್ದಾರೆ. ಭಗವದ್ಗೀತೆ ದ್ವಂದ್ವಗಳ ಶಿಖರ, ವಿರೋಧಾಭಾಸಗಳ ಸಮುದ್ರ. ಯಾವುದು ನೇರವಲ್ಲ, ಆಡು ಭಾಷೆಯಲ್ಲಿ ಹೇಳುವುದಾದರೆ ಭಗವದ್ಗೀತೆ ಅಂತಂದ್ರೆ ಇಮ್ಮುಖದ ಡೋಲು ಇದ್ದ ಹಾಗೆ. ಇಮ್ಮುಖದ ಡೋಲು ಅಂತಂದ್ರೆ ಎರಡು ಮುಖ ಇರ್ತವೆ, ನೀವು ಈ ಕಡೆನೂ ಬಡಿಬಹುದು, ಈ ಕಡೆನೂ ಬಡಿಬಹುದು. ಈ ಕಡೆ ಬಡದ್ರು ಡಮ್ ಅನ್ನುತ್ತೆ, ಈ ಕಡೆ ಬಡದ್ರು ಡಮ್ ಅನ್ನುತ್ತೆ. ನೀವು ಯಾವ ಕಡೆಯೂ ಕೂಡ ಸದ್ದು ಮಾಡಬಹುದಾದ ಸ್ವರೂಪದ ಕೃತಿ. ಇನ್ನೊಂದು ರೀತಿಯಲ್ಲಿ ಇದು ಅರ್ಧ ಪಾರ್ಶ್ವವಾಯು ಹೊಡೆದ ಕೃತಿ ಕೂಡ ಇದೆ. ಅರ್ಧ ಭಾಗ ಏನಿದೆಯೋ ಒಂದು ಶಿಖರ ಪ್ರಾಯದ ವಿಚಾರಗಳು ಅದರಲ್ಲಿವೆ ಇಲ್ಲ ಅನ್ನುವಂತಹ ಮಾತನ್ನ ಖಂಡಿತವಾಗಿಯೂ ನಾನು ಹೇಳ. ಆದರೆ ಇಲ್ಲಿ ಪಾಪಿಯೋನಿಜರು ಅಂತ ಅಂದ್ಕೊಂಡ್ಬಿಟ್ಟು ಹೇಳಲಾಗುತ್ತೆ ಒಂದು ವರ್ಗಕ್ಕೆ. ಯಾರು ಅವರು? ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರ. ಒಂದು ಕಡೆ ಇದು, ಆಮೇಲೆ ಕೃಷ್ಣ ಪರಮಾತ್ಮನೇ ಈ ಚಾತುರ್ವರ್ಣ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ, ನಾನೇ ಸೃಷ್ಟಿ ಮಾಡ. ಧಾರ್ಮಿಕ ಗ್ರಂಥ ಭಗವದ್ಗೀತೆ ಅಸಮಾನತೆಯ ಬೀಜ ಬಿತ್ತುವುದರ ಮೂಲಕ ರೋಗಗ್ರಸ್ತ ಸಮಾಜಕ್ಕೆ ನಾಂದಿ ಹಾಡಿದೆ ಅಂತ ಹಿರಿಯ ಸಾಹಿತಿ ಪ್ರೊಫೆಸರ್ ಅರವಿಂದ ಮಾಲಗತ್ತಿ ಹೇಳಿದ್ದಾರೆ. ಅದರ ಜೊತೆಗೆ ಅವರು ಹೇಳಿರುವಂಥದ್ದು, ಭಗವದ್ಗೀತೆ ಬರೀ ದ್ವಂದ್ವಗಳ ಶಿಖರ, ವಿರೋಧಾಭಾಸಗಳ ಸಮುದ್ರ, ಅಲ್ಲಿ ಯಾವುದೂ ಕೂಡ ನೇರವಾಗಿಲ್ಲ, ಇದೊಂದು ರೀತಿಯಲ್ಲಿ ಹಿಮ್ಮುಖದ ಡೋಲು ಇದ್ದಂತೆ, ಹೇಗೆ ಯಾವ ಸೈಡಿಂದ ಬಾರಿಸಿದ್ರು ಕೂಡ ಅದರಲ್ಲಿ ಸದ್ದು ಬರುತ್ತೆ, ಇಂತಹ ಗ್ರಂಥದಲ್ಲಿರುವ ವಿಚಾರಗಳೆಲ್ಲ ಕೇವಲ ವೈದಿಕ ಶ್ರೇಷ್ಠ ಅನ್ನೋದನ್ನು ಪ್ರತಿಪಾದಿಸುತ್ತದೆಯೇ ಹೊರತು ಸಮಗ್ರ ಭಾರತೀಯರನ್ನ ಒಳಗೊಂಡ ಧರ್ಮಗ್ರಂಥ ಆಗಲು ಸಾಧ್ಯವೇ ಇಲ್ಲ ಅನ್ನುವ ಮಾತನ್ನ ಹೇಳಿದ್ರು. ಈ ಸಂದರ್ಭದಲ್ಲಿ ಇದೇ ವಿಚಾರ ಸಂಕಿರಣದಲ್ಲಿ ಪ್ರೊಫೆಸರ್ KS ಭಗವಾನ್ ಕೂಡ ಪಾಲ್ಗೊಂಡಿದ್ರು. ಅವರು ಕೂಡ ಈ ಸಂದರ್ಭದಲ್ಲಿ ಧಾರ್ಮಿಕ ಗ್ರಂಥ ಭಗವದ್ಗೀತೆ ವಿರುದ್ಧ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನುಮತಿ ದೊರೆತರೆ ಈ ಗ್ರಂಥವನ್ನ ಸುಟ್ಟು ಹಾಕೋದಾಗಿ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ರವಿ ಪಾಂಡವಪುರ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿ, ಈಗಾಗಲೇ ಪ್ರೊಫೆಸರ್ ಅರವಿಂದ ಮಾಲಗತ್ತಿ ಹಾಗೆಯೇ ಪ್ರೊಫೆಸರ್ KS ಭಗವಾನ್ ಕೂಡ ಸಾಕಷ್ಟು ವಿವಾದಗಳನ್ನು ಒಳಗೊಂಡಂತಹ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು ಭಗವದ್ಗೀತೆಯ ಬಗ್ಗೆ ಏನು ಹೇಳಿದ್ರು ಈ ಸಂದರ್ಭದಲ್ಲಿ, ಯಾವ ಸಂದರ್ಭದಲ್ಲಿ ಅಥವಾ ಯಾವ ಕಾರಣಕ್ಕೆ ಈ ಮಾತನ್ನ ಹೇಳಿದ್ದಾರೆ? ನಿನ್ನೆ ಮೈಸೂರಿನ ರಾಣಿ ಬಹದ್ದೂರ್ ಸಭಾಂಗಣದಲ್ಲಿ ನಡೆದಂತಹ, ಅಂದ್ರೆ ಮೈಸೂರು ವಿಭಾಗೀಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗದ ಅಧಿಕಾರಿಗಳು ಮತ್ತು ನೌಕರರ ಬೃಹತ್ ಸಮಾವೇಶದಲ್ಲಿ ಒಂದು ವಿಚಾರಣಾ ಸಂಕಿರಣ ನಡೆಯುತ್ತೆ. ಈ ವಿಚಾರ ಸಂಕಿರಣದಲ್ಲಿ ಮುಖ್ಯ ಅತಿಥಿಗಳಿಗೆ ಪಾಲ್ಗೊಂಡಿದ್ದಂತಹ ಪ್ರೊಫೆಸರ್ ಅರವಿಂದ್ ಮಾಲ್ಗತ್ತಿ ಅವರು ಒಂದು ವಿವಾದಾತ್ಮಕ ಹೇಳಿಕೆ ನೀಡ್ತಾರೆ. ಧಾರ್ಮಿಕ ಗ್ರಂಥ ಭಗವದ್ಗೀತೆ ಅಸಮಾನತೆ ಬೀಜ ಬಿತ್ತುವುದರ ಮೂಲಕ ರೋಗ ಸಮಾಜಕ್ಕೆ ನಾಂದಿಯಾಗಿದೆ. ಈ ಗ್ರಂಥ ಬರೀ ದ್ವಂದ್ವಗಳ ಶಿಖರವಾಗಿದೆ, ಇದೊಂದು ರೀತಿಯಲ್ಲಿ ಹಿಮ್ಮುಖದ ಡೋಲು ಇದ್ದಂತೆ ಅಂತ ಹೇಳಿ ಅವರು ಹೇಳಿದ್ರು. ಈ ಗ್ರಂಥದಲ್ಲಿ ಇರುವ ವಿಚಾರಗಳೆಲ್ಲ ಕೇವಲ ವೈದಿಕ ಧರ್ಮ ಶ್ರೇಷ್ಠ ಎಂಬುದನ್ನು ಪ್ರತಿಬಿಂಬಿಸಿದ ಹೊರತು ಸಮಗ್ರ ಭಾರತೀಯರನ್ನೊಳಗೊಂಡ ಧರ್ಮ ಗ್ರಂಥ ಆಗಲು ಸಾಧ್ಯವೇ ಇಲ್ಲ ಅಂತ ಹೇಳಿ ಹೇಳಿಕೆ ನೀಡಿದ್ರೆ, ಈ ಹಿನ್ನೆಲೆ ವೈದಿಕರ ಪವಿತ್ರ ಗ್ರಂಥ ಆಗಿರುವಂತಹ ಭಗವದ್ಗೀತೆನ ರಾಷ್ಟ್ರೀಯ ಕಾವ್ಯಗಳು ಸಾಧ್ಯವಿಲ್ಲ, ಬದಲಿಗೆ ಸಮಾನತೆ ಸಾರಲು ಮಲೆಮಹದೇಶ್ವರ ಅಥವಾ ಮಂಟೇಶ್ ಲಿಂಗಸ್ವಾಮಿ ಅವರ ಗ್ರಂಥಗಳನ್ನ ರಾಷ್ಟ್ರೀಯ ಕಾವ್ಯವನ್ನಾಗಿ ಮಾಡುವುದು ಸೂಕ್ತ ಅಂತ ಹೇಳಿದರೆ, ಇದಕ್ಕೆ ದನಿಗೂಡಿಸಿದಂತಹ ಪ್ರೊಫೆಸರ್ KS ಭಗವಾನ್ ಅವರು ಕೂಡ ಅವಕಾಶ ಸಿಕ್ಕರೆ ಅಥವಾ ಅನುಮತಿ ಸಿಕ್ಕರೆ ಈ ಒಂದು ಭಗವದ್ಗೀತೆ ಗ್ರಂಥವನ್ನ ನಾವು ಸುಟ್ಟಿ ಹಾಕುವಂತಹ ಕೆಲಸಕ್ಕೆ ಮಾಡ್ತೇವೆ.
ಯಾಕೆಂದ್ರೆ ಈ ಒಂದು ಗ್ರಂಥ ವಿಷವನ್ನ ಬೀಜುವಂತಹ ಬಿತ್ತುವಂತಹ ಗ್ರಂಥ ಆಗಿದೆ ಅಂತ ಹೇಳಿ ಅವರು ಹೇಳಿಕೆಯನ್ನ ನೀಡಿದ್ರು ನಮಿತ. ಓಕೆ ರವಿ, ಆ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ವ್ಯಕ್ತವಾಯ್ತು ರವಿ? ಅಂತಂದ್ರೆ ಈ ಒಂದು ಅಂದ್ರೆ ಕಾರ್ಯಕ್ರಮದಲ್ಲಿ ಬರುವಂತಹ ಬಹುತೇಕ ಮಂದಿ ಪ್ರಗತಿಪರರಾಗಿರ್ತಾರೆ. ಇವರೆಲ್ಲರೂ ಕೂಡ ಈ ಒಂದು ಹೇಳಿಕೆಗೆ ಸಹಮತವನ್ನ ಸೂಚಿಸುವಂತಹ ಚಪ್ಪಾಳೆ ತಟ್ಟುವ ಮೂಲಕ ಬೆಂಬಲವನ್ನ ವ್ಯಕ್ತಪಡಿಸುವಂತಹ ಕೆಲಸ ಮಾಡ್ತಾರೆ. ಹೌದು, ಧಾರ್ಮಿಕ ಗ್ರಂಥ ಭಗವದ್ಗೀತೆ ಧಾರ್ಮಿಕ ಗ್ರಂಥ ಅಲ್ವೇ ಅಲ್ಲ ಅದು. ಅಂದ್ರೆ ಹಿಂದೂಗಳ ಧಾರ್ಮಿಕ ಗ್ರಂಥ ಆಗದವರೆಗೂ ಸಮಾನತೆಯನ್ನ ಸಾರುವುದಿಲ್ಲ ಅದು ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಅದಂತ. ಓಕೆ, ಈಗಾಗಲೇ ಈ ಒಂದು ಹೇಳಿಕೆಗಳು ಈಗ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿರುವಂತದ್ದು, ಹಾಗಾಗಿ ಏನಾದ್ರೂ ಇದ್ರ ಬಗ್ಗೆ ಮತ್ತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಹೇಗೆ ಇವರಿಬ್ರು ಅಂತ? ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಅರವಿಂದ್ ಮಾಲಗತ್ತಿ, ಕೆ ಎಸ್ ಭಗವಾನ್ ಅವರು ಇಬ್ರು ಕೂಡ ಭಗವದ್ಗೀತೆಯ ಗ್ರಂಥವನ್ನ ಸುಟ್ಟು ಹಾಕ್ತೀವಿ ಅಂತ ಹೇಳಿಕೆಯನ್ನು ನೀಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ಅವ್ರನ್ನ ಕೇಳಿದಾಗ ಅವರು ಈ ಸಂದರ್ಭದಲ್ಲೂ ಕೂಡ ಅವರು ಅದೇ ವಾದವನ್ನ ಮಂಡಿಸ್ತಾರೆ. ಭಗವದ್ಗೀತೆ ಒಂದು ಸಮಾಜಕ್ಕೆ ಕಂಟಕಕರವಾದಂತಹ ಒಂದು ಗ್ರಂಥ ಆಗಿದೆ ಹೊರತು ಅದು ಸಮಾಜಕ್ಕೆ ಉತ್ತಮ ಸಂದೇಶವನ್ನ ಸಾರುವಂತಹ ಗ್ರಂಥ ಅಲ್ಲ ಅಂತ ಹೇಳಿ ಅವರು ಹೇಳಿಕೆಯನ್ನ ನೀಡ್ತಾರೆ ನಮಿತಾ. ಓಕೆ ರವಿ, ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಪ್ರಗತಿಪರರ ಚಿಂತಕರು ಅಲ್ಲಿ ಇರುವಂತದ್ದು ಅಂತ ಹೇಳಿದ್ರೆ, ವೇದಿಕೆಯಲ್ಲಿ ಇದ್ದಂತವ್ರು ಯಾವ್ದಾದ್ರು ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಮಾತನಾಡಿದ್ರ ಅನಂತರ ಹೇಗೆ ಅಂತ? ಅಂದ್ರೆ ಹಿಂದೂ ಪರ ಸಂಘಟನೆಗಳು ಧರ್ಮದ ಹೆಸರಲ್ಲಿ ನಡೆಸಿರೋ ಕೋಮು ಅದಕ್ಕೆ ಕೆಲವು ಮಠಾಧೀಶರು ಬೆಂಬಲ ನೀಡಿದ್ದಾರೆ. ಇಂತಹ ಬೆಳವಣಿಗೆಗಳು ಆರೋಗ್ಯಕ್ಕೆ ಪೂರ್ಣ ಸಮಾಜಕ್ಕೆ ಮಾರಕವಾಗಿದೆ. ವಿಪ್ರ ವರ್ಗವೇ ಸಮಾಜದಲ್ಲಿ ಭದ್ರವಾಗಿ ನೆಲೆಸಿರುವ ಅಸ್ಪೃಶ್ಯತೆ ಎಂಬ ಪೆಡಂಬುತ ಹತ್ತಿಕಲವು ಮುಂದಾಗ್ತಿದೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಪೇಜಾವರ್ಷಿ ಸೇರಿದಂತೆ ಎಲ್ಲಾ ಮಠಾಧಿಪತಿಗಳು ಅಸ್ಪೃಶ್ಯತೆ ವಿರೋಧಿಸಿ ಕೇವಲ ಒಂದು ದಿನ ಉಪವಾಸ ಸತ್ಯಾಗ್ರಹ ಮಾಡಬೇಕು, ಆ ಮೂಲಕ ಸಮಾಜದ ಕ್ರಾಂತಿಕಾರಿ ಬೆಳವಣಿಗೆಗೆ ನಾಂದಿ ಹಾಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಸೇರಿದಂತೆ ವಿ ಶ್ರೀನಿವಾಸ ಸೇರಿದಂತೆ ಹಲವು ಮಂದಿ ಈ ಒಂದು ಇಂಗಿತವನ್ನ ವ್ಯಕ್ತಪಡಿಸಿದ್ರೆ ಸಮಾಜದಲ್ಲಿ ಇರುವಂತಹ ಒಂದು ಏರುಪೇರುಗಳನ್ನ ತೊಡೆದು ಹಾಕ್ಲಿಕ್ಕೆ ಮಠಾಧೀಶರು ಕೂಡ ಕೈ ಜೋಡಿಸ್ಬೇಕು. ಅದೇ ಮಠಾಧೀಶರು ಕೂಡ ವಿಷದ ಬೀಜವನ್ನ ಬಿತ್ತುವಂತಹ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ ಅವರು ಹೇಳಿಕೆಯನ್ನ ನೀಡಿದ್ರು ಅನಂತ. ಓಕೆ, ಥ್ಯಾಂಕ್ ಯು ರವಿ ಡೀಟೇಲ್ಸ್ಗೆ. ಯಾರು ಈ ಭಗವದ್ಗೀತೆಯನ್ನ ಮತ್ತು ಅದರ ಜೊತೆಯಲ್ಲಿ ಮತಾಂತರ ನಿಷೇಧ ಮತ್ತು ಪ್ರಜಾಪ್ರಭುತ್ವ ಭಗವದ್ಗೀತೆ ದ್ವಂದ್ವಗಳ ಶಿಖರ, ವಿರೋಧಾಭಾಸಗಳ ಸಮುದ್ರ, ಯಾವುದು ನೇರವಲ್ಲ. ಆಡು ಭಾಷೆಯಲ್ಲಿ ಹೇಳುವುದಾದ್ರೆ ಭಗವದ್ಗೀತೆ ಅಂತಂದ್ರೆ ಇಮ್ಮುಖದ ಡೋಲು ಇದ್ದ ಹಾಗೆ. ಇಮ್ಮುಖದ ಡೋಲು ಅಂತಂದ್ರೆ ಎರಡು ಮುಖ ಇರ್ತವೆ, ನೀವು ಈ ಕಡೆನೂ ಬಡಿಬಹುದು ಈ ಕಡೆನೂ ಬಡಿಬಹುದು. ಈ ಕಡೆ ಬಡೋರು ಡಮ್ ಅನ್ನುತ್ತೆ, ಈ ಕಡೆ ಬಡೋರು ಡಮ್ ಅನ್ನುತ್ತೆ. ನೀವು ಯಾವ ಕಡೆಯೂ ಕೂಡ ಸದ್ದು ಮಾಡಬಹುದಾದ ಸ್ವರೂಪದ ಕೃತಿ. ಇನ್ನೊಂದು ರೀತಿಯಲ್ಲಿ ಇದು ಅರ್ಧ ಪಾರ್ಶ್ವವಾಯು ಹೊಡೆದ ಕೃತಿ ಕೂಡ ಇದೆ. ಅರ್ಧ ಭಾಗ ಏನಿದೆಯೋ ಒಂದು ಶಿಖರ ಪ್ರಾಯದ ವಿಚಾರಗಳು ಅದರಲ್ಲಿವೆ ಇಲ್ಲ ಅನ್ನುವಂತಹ ಮಾತನ್ನ ಖಂಡಿತವಾಗಿಯೂ ನಾನು ಹೇಳ. ಆದರೆ ಇಲ್ಲಿ ಪಾಪಿ ಯೋನಿಜರು ಅಂತ ಅಂದ್ಕೊಂಡ್ಬಿಟ್ಟು ಹೇಳಲಾಗುತ್ತೆ ಒಂದು ವರ್ಗಕ್ಕೆ. ಯಾರು ಅವರು? ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು. ಒಂದು ಕಡೆಗಿದು. ಆಮೇಲೆ ಕೃಷ್ಣ ಪರಮಾತ್ಮನೇ ಈ ಚಾತುರ್ವರ್ಣ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ. ನಾನೇ